ನೋಡಿ, ನಾನು ಈ ದಿನ ಬೆಂಡಿ ಫ್ರೈ ಮಾಡ್ತಾ ಇದ್ದೀನಿ. ಈ ಬೆಂಡೆಕಾಯಿನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ನೋಡಿ, ಇದನ್ನ ಕಾಟನ್ ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ನಾನು ಇದನ್ನ ಹೆಚ್ಚುತ್ತೇನೆ. ಹಾ ನೋಡಿ, ಬೆಂಡೆಕಾಯಿಂದು ಮುಂಭಾಗ ಮತ್ತು ಹಿಂಭಾಗ ಎರಡರದ್ದು ಈ ರೀತಿ ತೆಗೆದ್ಬಿಟ್ಟು ಹೀಗೆ ಸೀಳ್ಕೋಬೇಕು ನಾವು. ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಈ ಥರ ಸೀಳ್ಕೋಬೇಕು. ಈಗ ಎಲ್ಲದನ್ನು ಆ ಥರ ಸೀಳ್ತಾ ಇದ್ದೀನಿ. ಹಾ ನೋಡಿ, ಇದೆಲ್ಲ ಹೆಚ್ಚಿದ್ದಾಯಿತು. ಇವಾಗ ಇದಕ್ಕೆ ನಾನು ಏನೇನು ಮಸಾಲೆ ಹಾಕಬೇಕು ಅಂತ ಇಂಗ್ರೀಡಿಯೆಂಟ್ಸು ಹೇಳ್ತಾ ಇದ್ದೀನಿ. ನೋಡಿ, ಈ ಹೆಚ್ಚಿದಂಥ ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೆ ನಾನು ಇಷ್ಟು ಮಸಾಲೆಗಳನ್ನು ತೊಗೊಂಡಿದ್ದೀನಿ. ನೋಡಿ, ಆಮ್ಚೂರ್ ಪೌಡರ್, ಇದು ಚಾಟ್ ಮಸಾಲ, ಇದು ಗರಂ ಮಸಾಲ, ಇದು ಅಚ್ಚ ಖಾರದ ಪುಡಿ, ಇದು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಚಿಕ್ಕ ಸ್ಪೂನಲ್ಲಿ ಇದು ಒಂದು ಸ್ಪೂನು, ಇದು ಒಂದು ಸ್ಪೂನು, ಇದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನ ಒಂದು ಎರಡೂವರೆ ಸ್ಪೂನ್ ತೊಗೊಂಡಿದ್ದೀನಿ. ಏಕೆಂದರೆ ನಮ್ಮನೆ ಖಾರದ ಪುಡಿ ಖಾರ ಇಲ್ಲ, ಬ್ಯಾಡ್ಗೆ ಹಾಕಿರೋದ್ರಿಂದ. ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಖಾರ ಇರುತ್ತೋ ನೋಡಿಕೊಂಡು ಖಾರಕ್ಕೆ ತಕ್ಕಂತೆ ಹಾಕೋಬೇಕು. ಈಗ ನಾನು ಇದು 250 ಗ್ರಾಮು ಅಂದರೆ 1/4 ಕೆಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ತೊಳೆದು ಒರೆಸಿ ಈ ರೀತಿ ಸೀಳಿ ಇಟ್ಕೊಂಡಿದ್ದೀನಿ. ಇದಷ್ಟು ಮಸಾಲೆ ಪದಾರ್ಥಗಳನ್ನು ಇದಕ್ಕೆ ಹಾಕಿ ಕಲಿಸ್ಬೇಕು. ಆಮೇಲೆ ಕಡಲೆ ಹಿಟ್ಟು ಹಾಕಿ, ಇದು ಕಡಲೆ ಹಿಟ್ಟು 3-4 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನ ಇವಾಗ ನಾನು ಕಲಿಸ್ತಾ ಇದ್ದೀನಿ. ನೋಡಿ, ಇದು ಎಲ್ಲ ಪುಡಿನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ನಾವು ಇದ್ರ ಮೇಲೆ ಕಡಲೆ ಹಿಟ್ಟು ಕೂಡ ಹಾಕಬೇಕು. ಇದಕ್ಕೆ ನಾವು ಕಡಲೆ ಹಿಟ್ಟು ಹಾಕೋದಕ್ಕಿಂತ ಮುಂಚೆ 1 ಸ್ಪೂನು ಎಣ್ಣೆ ಹಾಕಬೇಕು. ನೋಡಿ, ಇದು ಆಯಿಲ್ ಹಾಕಿದ್ದೀನಿ. ಒಂದು ಸ್ವಲ್ಪ ಇದು ಮಾಡಿದರೆ ಕಡಲೆ ಹಿಟ್ಟನ್ನು ಹಿಡ್ಕೊಳ್ಳುತ್ತೆ ಆಯಿಲು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅದರ ಮೇಲೆ ನಾವು ಈ ಕಡಲೆ ಹಿಟ್ಟನ್ನು ಉದುರಿಸ್ಬೇಕು.
ಹಾಂ ನೋಡಿ, ಬಾಣಲೆಯಲ್ಲಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ. ಈಗ ಎಣ್ಣೆ ಕಾದಿದೆ, ನಾನು ಇವಾಗ ಇದನ್ನು ಹಾಕ್ತಾ ಇದ್ದೀನಿ. ನೋಡಿ, ಬೆಂಡೆಕಾಯಿ ಫ್ರೈ ರೆಡಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮಗೆ ಅನುಕೂಲವಾದಂಥ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.